ಕಾಂಗ್ರೆಸ್ ನಲ್ಲಿ ಭುಗಿಲೆದ್ದ ಜಾತಿ ಗಣತಿ ಅಂತರ್ಯುದ್ಧ ಸಿದ್ದರಾಮಯ್ಯ ಸರ್ಕಾರಕ್ಕೆ ಬಿಸಿ ತುಪ್ಪವಾಗಿದೆ ಜಾತಿ ಗಣತಿ ವರದಿ ಖುದ್ದು ಜಾತಿ ಗಣತಿ ವಿರುದ್ಧ ಡಿಸಿಎಂ ಡಿಕೆ ಶಿವಕುಮಾರ್ ಸಿಡಿದೆದ್ದಿದ್ದಾರೆ ಕಾಂತರಾಜು ವರದಿ ತಿರಸ್ಕರಿಸುವಂತೆ ಒಕ್ಕಲಿಗರ ಸಂಘ ಪತ್ರ ಬರೆದಿದೆ ಯಾವುದೇ ಕಾರಣಕ್ಕೂ ವರದಿ ಸ್ವೀಕರಿಸಬೇಡಿ ಅಂತ ಒಕ್ಕಲಿಗರು ಮನವಿ ಮಾಡಿಕೊಂಡಿದ್ದಾರೆ ಒಕ್ಕಲಿಗರ ಪತ್ರದಲ್ಲಿ ಡಿಸಿಎಂ ಡಿಕೆ ಶಿ ಸಚಿವ ಎಂಸಿ ಸುಧಾಕರ್ ಸಹಿ ಹಾಕಿದ್ದಾರೆ ಕಾಂತರಾಜು ವರದಿ ಜಾರಿ ಆಗಬೇಕು ಅಂತಾರೆ ದಲಿತ ಓಬಿಸಿ ಸಚಿವರು ಕಾಂತರಾಜು ವರದಿ ಬೇಡ ಅಂತಾರೆ ಒಕ್ಕಲಿಗರು ಲಿಂಗಾಯತರು ಸಿದ್ದರಾಮಯ್ಯ ಸರ್ಕಾರಕ್ಕೆ ಜಾತಿ ಗಣತಿ ಜ್ವಾಲೆ ಸಂಕಟ ತಂದಿಟ್ಟಿದೆ ಪ್ರಶಾಂತ್ ಸಿದ್ದರಾಮಯ್ಯ ಅವರಂತೂ ಇದರ ಪರವಾಗಿ ಬ್ಯಾಟ್ ಬೀಸ್ತಾನೆ ಇದ್ದಾರೆ ಟ್ವೀಟ್ ಕೂಡ ನಾವು ನೋಡಿದೀವಿ ಆದರೆ ಮತ್ತೊಂದು ಕಡೆ ಒಕ್ಕಲಿಗ ಸಮುದಾಯ ಲಿಂಗಾಯತ ಸಮುದಾಯ ವಿರೋಧ ವ್ಯಕ್ತಪಡಿಸ್ತಾ ಇದೆ ಇನ್ನೊಂದು ಕಡೆ ಓಬಿಸಿ ಮತ್ತು ದಲಿತ ಸಮುದಾಯದ ನಾಯಕರು ಇದರ ಪರವಾಗಿ ಶತಾಯಗತಾಯ ಇದನ್ನ ಜಾರಿ ಮಾಡಿ ಅಂತ ಹೇಳ್ತಾ ಇದ್ದಾರೆ ಯಾವ ರೀತಿ ಫೈಟ್ ಕಂಡು ಬರ್ತಿದೆ ಇಲ್ಲಿ ಬಹುನ ನೋಡಿ ಸಿದ್ದರಾಮಯ್ಯ ಸರ್ಕಾರದ ಮೊದಲ ಅವಧಿಯಲ್ಲೇ ಕಾಂತರಾಜ್ ವರದಿ ಬಹಿರಂಗಗೊಳ್ಳಬೇಕಿತ್ತು ಸಿದ್ದರಾಮಯ್ಯನವರು ಈ ಕಾಂತರಾಜ್ ವರದಿಯ ಒಂದು ಆದೇಶವನ್ನು ನೀಡಿದ ನಂತರ ಈಗಿದ ಜಾತಿ ಗಣತಿಯೋ ಅಥವಾ ಸರ್ವೇಕ್ಷಣೆಯೋ ಅಂತಕ್ಕಂಥದ್ರ ಬಗ್ಗೆ ಸಾಕಷ್ಟು ಗೊಂದಲಗಳಿವೆ ಯಾಕಂದರೆ ಅನೇಕರು ಹೇಳ್ತಾ ಇರತಕ್ಕಂಥದ್ದು ಈಗ ಒಕ್ಕಲಿಗ ಸಮಾಜದ ಅಥವಾ ಒಕ್ಕಲಿಗ ಸಂಘ ಒಕ್ಕಲಿಗ ಸ್ವಾಮೀಜಿಗಳು ಒಕ್ಕಲಿಗ ರಾಜಕಾರಣಿಗಳು ಹೇಳ್ತಾ ಇರೋದೇನು ಎಲ್ಲ ಡೋರ್ ಟು ಡೋರ್ ಸೆನ್ಸಸ್ ಏನು ನಡೆಯುತ್ತಲ್ಲ ಆ ರೀತಿಯಲ್ಲಿ ಈ ಒಂದು ಗಣತಿ ನಡೆದಿಲ್ಲ ಅದನ್ನು ನಡೆಸಬೇಕಾಗಿರ್ತಕ್ಕಂಥದ್ದು ಸೆನ್ಸಸ್ ಆಫ್ ಇಂಡಿಯಾ ಭಾರತ ಸರ್ಕಾರ ಮಾತ್ರ ಅದನ್ನು ನಡೆಸಬಲ್ದು ಇದೊಂದು ರೀತಿಯ ಸರ್ವೇಕ್ಷಣೆಯನ್ನು ಅಂದರೆ ನಾಲ್ಕು ಮನೆಗಳನ್ನು ತೆಗೆದುಕೊಂಡು 10 ಮನೆಗಳಲ್ಲಿ ಹೇಗೆ ಸ್ಥಿತಿಗತಿ ಇದೆ ಅಂತಕ್ಕಂಥದ್ದರ ಅಧ್ಯಯನ ಹೀಗಾಗಿ ಇದು ವೈಜ್ಞಾನಿಕ ಅಲ್ಲ ಅಂತಕ್ಕಂಥದ್ದನ್ನು ಒಕ್ಕಲಿಗರ ಸಂಘ ಇರ್ಬೋದು ಲಿಂಗಾಯತರ ವೀರಶೈವ ಮಹಾಸಭಾವನ್ನು ಹೇಳ್ತಾ ಇದೆ ಪ್ರಮುಖವಾಗಿರ್ತಕ್ಕಂಥ ಕಾರಣ ನಮ್ಮ ನಮ್ಮ ಜಾತಿಗಳಲ್ಲೇ ಸುಮಾರು 14 ಜಾತಿಗಳನ್ನು ಗಣನೆಗೆ ತೆಗೆದುಕೊಳ್ಳಲಾಗಿದೆ ನಿನ್ನೆ ವೀರಶೈವ ಮಹಾಸಭಾದರು ಹೇಳ್ತಾರೆ ಆದರೆ ಉಳಿದ ಜಾತಿಗಳನ್ನು ಬೇರೆ ಬೇರೆ ರೀತಿಯಲ್ಲಿ ಅದನ್ನು ವಿಂಗಡಿಸಲಾಗಿದೆ ಇದರಿಂದ ನಮಗೆ ಅನ್ಯಾಯ ಆಗತ್ತೆ ಅಂತಕ್ಕಂಥದ್ದು ಒಕ್ಕಲಿಗ ಸಂಘ ಕೂಡ ಇದೇ ವಿಷಯವನ್ನು ಹೇಳ್ತಾ ಇದೆ ಆ ಕಾರಣದಿಂದ ಇದು ಜಾತಿ ಗಣತಿ ಅಲ್ಲ ಇದನ್ನು ಒಪ್ಕೊಳ್ಳಬಾರದು ಅಂತಕ್ಕಂಥದ್ದು ಆ ಎರಡೂ ಸಮುದಾಯಗಳು ಹೇಳ್ತಿರ್ತಕ್ಕಂಥ ಮಾತು ನ್ಯಾಚುರಲಿ ಸಮುದಾಯಗಳು ಗಟ್ಟಿಯಾಗಿ ವಿಷಯ ಹೇಳ್ತೊಡಗಿದ ನಂತರ ಆ ಸಮುದಾಯಗಳಿಗೆ ಸೇರಿರ್ತಕ್ಕಂಥ ಶಾಸಕರು ಕೂಡ ಅವ್ರಿಗೂ ಒಂದು ರೀತಿಯಾಗಿರ್ತಕ್ಕಂಥ ದ್ವಂದ್ವ ಇದೆ ಇದನ್ನು ಸಪೋರ್ಟ್ ಮಾಡಬೇಕಾ ಸಪೋರ್ಟ್ ಮಾಡಬಾರ್ದ ಅಂತ ಡಿ ಕೆ ಶಿವಕುಮಾರ್ ಆದಿಚುಂಚನಗಿರಿ ಶ್ರೀಗಳು ಕರೆದಿರ್ತಕ್ಕಂಥ ಒಂದು ಸಭೆಗೆ ಹೋಗಿ ಈ ಸರ್ವೇಕ್ಷಣೆಯ ವಿರೋಧದ ಒಂದು ದನಿಯಲ್ಲಿ ದನಿಗೂಡಿಸಿದರು ಅದಾದ ಮೇಲೆ ಈಗ ಡಿ ಕೆ ಶಿವಕುಮಾರ್ ಕೆಲ ಒಕ್ಕಲಿಗ ಶಾಸಕರು ಪತ್ರಕ್ಕೂ ಕೂಡ ಸಹಿ ಹಾಕಿದ್ದಾರೆ ಒಕ್ಕಲಿಗರ ಸಂಘ ತಯಾರಿಸಿರ್ತಕ್ಕಂಥ ಪತ್ರದಲ್ಲಿ ಯಾವುದೇ ಕಾರಣಕ್ಕೂ ಕಾಂತರಾಜ್ ವರದಿ ಜಾರಿ ಆಗಬಾರದು ಅನ್ನೋ ಪತ್ರಕ್ಕೆ ಹಾಗಿರುವಾಗ ನಿನ್ನೆ ಏಕಾಏಕಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಒಂದು ಟ್ವೀಟನ್ನು ಮಾಡಿದರು ಟ್ವೀಟ್ ಮಾಡಿ ಹೇಳಿದರು ಇಲ್ಲ ರಾಹುಲ್ ಗಾಂಧಿ ಜಾತಿ ಗಣತಿಗೆ ಒಳ್ಳೆಯದು ಅಂತಕ್ಕಂಥದ್ದನ್ನು ಹೇಳಿದ್ದಾರೆ ಅದು ನಮ್ಮ ಕಾಂಗ್ರೆಸ್ಸಿನ ಇನ್ ಪ್ರಿನ್ಸಿಪಲ್ ಸ್ಟ್ಯಾಂಡ್ ಇದೆ ರಾಷ್ಟ್ರೀಯ ಮಟ್ಟದಲ್ಲಿ ಹೀಗಾಗಿ ನಾವೇ ಕೊಟ್ಟಿರ್ತಕ್ಕಂಥ ವರದಿಯನ್ನು ನಾವು ಎಕ್ಸೆಪ್ಟ್ ಮಾಡ್ತೀವಿ ಅನ್ನೋದು ನನ್ನ ಬದ್ಧತೆ ನನ್ನ ಅದು ಆ ನಿರ್ಧಾರ ನಂದು ಅಚಲ ಅಂತಕ್ಕಂಥ ಒಂದು ಟ್ವೀಟನ್ನು ನಿನ್ನೆ ಸಿದ್ದರಾಮಯ್ಯನವರು ಸಂಜೆ ಮೇಲೆ ಮಾಡಿದರು ಅದು ಪ್ರಾಯಶಃ ಎಲ್ಲೋ ಒಂದು ಕಡೆ ಮುಖ್ಯಮಂತ್ರಿಯ ಒಪಿನಿಯನ್ ಒಂದು ಕಡೆ ಇದೆ ಡಿ ಸಿ ಎಂ ಒಪಿನಿಯನ್ ಒಂದು ಕಡೆ ಇದೆ ಶಾಸಕರ ಒಪಿನಿಯನ್ ಬೇರೆ ಬೇರೆ ರೀತಿಯಲ್ಲಿವೆ ಇದು ಮುಂದಿನ ದಿನಗಳಲ್ಲಿ ಯಾವ ರೀತಿಯ ರಾಜಕಾರಣದ ತಿಕ್ಕಾಟಕ್ಕೆ ಮತ್ತು ಜಾತಿ ಸಂಘರ್ಷಕ್ಕೆ ಕಾರಣ ಆಗುತ್ತೆ ಅಂತಕ್ಕಂಥದ್ದು ನೋಡಬೇಕಾಗತ್ತೆ ಯಾಕಂದರೆ ನೋಡಿ ಒಂದು ಒಕ್ಕಲಿಗ ಮತ್ತು ಲಿಂಗಾಯತ ಸಮುದಾಯಗಳು ಕಾಂತರಾಜ್ ಆಯೋಗದ ವರದಿಯನ್ನು ಶತಾಯಗತಾಯ ವಿರೋಧಿಸ್ತವೆ ಅಂತಕ್ಕಂಥದ್ದು ಸ್ಪಷ್ಟ ಈಗ ಮುಖ್ಯಮಂತ್ರಿಗಳು ಆ ಹೇಳಿಕೆ ಕೊಟ್ಟ ನಂತರ ಅದರ ಮುಂದಿನ ಕಾನ್ಸಿಕ್ವೆನ್ಸ್ ಏನು ಅದರ ಮುಂದಿನ ರಿಪರ್ಕೇಷನ್ಸ್ ಏನು ಅಂತಕ್ಕಂಥದ್ದು ಕೂಡ ನೋಡಬೇಕು ನನಗೆ ನಿನ್ನೆ ಟ್ವೀಟ್ ನೋಡಿದ ನಂತರ ನನಗೊಂದು ಅರ್ಥ ಆಗಿದ್ದ ವಿಷಯ ಅಂದರೆ ಸಿದ್ದರಾಮಯ್ಯನವರು ಅವರು ಮೊದಲಿಂದೂ ಕಾಂತರಾಜ್ ಆಯೋಗದ ವರದಿಯ ಪರವಾಗಿದ್ದರು ಯಾವುದೇ ಕಾರಣಕ್ಕೂ ಕಾಂತರಾಜ್ ಆಯೋಗದ ವರದಿಯನ್ನು ಸ್ವೀಕಾರ ಮಾಡಲ್ಲ ಅನ್ನುವ ಸ್ಥಿತಿಯಲ್ಲಿ ನಾನಿಲ್ಲ ನಾನು ಮಾಡೇ ಮಾಡ್ತೀನಿ ಅಂತಕ್ಕಂಥದ್ದು ನಿನ್ನೆ ಸಿದ್ದರಾಮಯ್ಯ ಹೇಳಿದ್ದಾರೆ
ಇದಕ್ಕೆ ಪ್ರತಿಯಾಗಿ ಡಿ ಕೆ ಶಿವಕುಮಾರ್ ಎಷ್ಟು ಮುಂದೆ ಹೋಗ್ತಾರೆ ಹೈಕಮಾಂಡ್ ಈಗ ಒಂದು ಸಂದಿಗ್ಧತೆಯಲ್ಲಿ ನಿಶ್ಚಿತವಾಗಿ ಸಿಲುಕುತ್ತೆ ಯಾಕಂದ್ರೆ ಪಾರ್ಟಿ ವರ್ಟಿಕಲಿ ಡಿವೈಡ್ ಆಗುತ್ತೆ ಈ ವಿಷಯದಲ್ಲಿ ಪ್ರಶಾಂತ್ ಈ ಎಲ್ಲ ರಾಜಕೀಯನ ಬದಿಗೊತ್ತಿ ಮಾತಾಡೋದಾದ್ರೆ ಈ ರೀತಿಯ ವರದಿಗಳಿಂದ ರಿಯಾಲಿಟಿ ಗೊತ್ತಾಗುತ್ತಾ ಅಂತ ವಾಸ್ತವತೆ ಗೊತ್ತಾಗುತ್ತಾ ನೀವೇ ಹೇಳಿದ ಹಾಗೆ 10 ಮನೆಯಲ್ಲಿ 4 ಮನೆ ಆಯ್ಕೆ ಮಾಡಿ ಅದರ ಒಂದು ವರದಿಯಿಂದಾಗಿ ರಿಯಾಲಿಟಿ ಗೊತ್ತಾಗುತ್ತಾ ನೈಜತೆ ಗೊತ್ತಾಗುತ್ತಾ ಅಥವಾ ಈಗ ಒಕ್ಕಲಿಗ ಸಮುದಾಯದಿಂದ ಅನೇಕರಿಗೆ ಮಾತಾಡ್ತಾ ಇದೆ ಒಕ್ಕಲಿಗ ಸಮುದಾಯ ಮತ್ತು ಲಿಂಗಾಯತ ಸಮುದಾಯದ ನಾಯಕರು ಅಥವಾ ಆ ಸಂಘಟನೆಗಳು ಹೇಳ್ತಾ ಇರತಕ್ಕಂತದ್ದೇನು ಈ ನಿಮಗೆ ಪಿ ಎಚ್ ಡಿ ಥೀಸಿಸ್ ಅಲ್ಲಿ ಒಂದು ಹೈಪೋಥೆಸಿಸ್ ಅಂತ ಇರುತ್ತೆ ನೀವು ಹೈಪೋಥೆಸಿಸ್ ಮಾಡಿ ಅದಕ್ಕೆ ತಕ್ಕಂತೆ ನಿಮ್ಮ ವರದಿಯನ್ನು ತಯಾರು ಮಾಡ್ತಾರೆ ಪ್ರಾಯಶಃ ಈ ಕಾಂತರಾಜ್ ಆಯೋಗದಲ್ಲೂ ಕೂಡ ಒಂದು ಹೈಪೋಥೆಸಿಸ್ ಅನ್ನು ಕ್ರಿಯೇಟ್ ಮಾಡಲಾಯಿತು ಈ ಸಂಖ್ಯೆಗೆ ನಾವು ಅರೈವ್ ಆಗಬೇಕು ಈ ಸ್ಥಿತಿಗತಿಯನ್ನು ತೋರಿಸ್ಬೇಕು ಅದರ ಪ್ರಕಾರವಾಗಿ ನಿಮಗೆ ಸರ್ವೆ ನಡೆಸಲಾಯಿತು ಅದರ ಪ್ರಕಾರವಾಗಿ ವರದಿ ತಯಾರಿಸಲಾಗಿದೆ ಅಂತಕ್ಕಂಥದ್ದು ಈ ಎರಡೂ ಪ್ರಬಲ ಸಮುದಾಯದ ಸಂಘಟನೆಗಳು ಹೇಳ್ತಾ ಇರತಕ್ಕಂಥ ಮಾತು ಈಗ ಕಾಂತರಾಜ ಆಯೋಗದ ವರದಿ ಜಾತಿ ಗಣತಿ ಅಂತರೂ ಅಲ್ಲ ನಿಶ್ಚಿತವಾಗಿ ಹೀಗಿರುವಾಗ ಆ ವರದಿಯ ವೈಜ್ಞಾನಿಕತೆ ಬಗ್ಗೆ ಅಂದರೆ ಅದರ ಸೈಂಟಿಫಿಕ್ ಅಪ್ರೋಚ್ ಬಗ್ಗೆ ಸಮುದಾಯಗಳ ವಿರೋಧಗಳಿವೆ ಇದನ್ನು ಅಡ್ರೆಸ್ ಮಾಡೋದು ಹೇಗೆ ಅಂತಕ್ಕಂಥದ್ದು ದೊಡ್ಡ ಪ್ರಶ್ನೆ ಒಂದು ನೀವು ವರದಿಯನ್ನು ಅಕ್ಸೆಪ್ಟ್ ಮಾಡಬೇಕು ವರದಿಯನ್ನು ಅಕ್ಸೆಪ್ಟ್ ಮಾಡಿದ ತಕ್ಷಣ ಒಂದು ರೀತಿಯಾಗಿರ್ತಕ್ಕಂಥ ಸಂಘರ್ಷಕ್ಕೆ ಕಾರಣ ಆಗುತ್ತೆ ಅದು ಜಾತಿ ಸಂಘರ್ಷ ಇದ್ದರೂ ಅದು ಅಂತಿಮವಾಗಿ ಬರೋದು ಪೊಲಿಟಿಕಲ್ ಸಂಘರ್ಷ ಕೂಡ ಹೌದು ಇಲ್ಲ ನೀವು ವರದಿಯನ್ನು ತಿರಸ್ಕರಿಸ್ಬೇಕು ವರದಿಯನ್ನು ತಿರಸ್ಕರಿಸಿದ ತಕ್ಷಣ ಸಿದ್ದರಾಮಯ್ಯನವ್ರ ಬಗ್ಗೆ ಅಪಸ್ವರಗಳು ಇರ್ತವೆ ಅಹಿಂದ ಅಹಿಂದ ಅಂತ ಇದ್ದರು ಸರ್ಕಾರ ಇದ್ದಾಗ ಅಹಿಂದಕ್ಕೇನೂ ಕೆಲಸ ಮಾಡಲಿಲ್ಲ ಕಾಂತರಾಜ್ ಆಯೋಗದ ವರದಿಯನ್ನೇ ಒಪ್ಕೊಳ್ಳೋಕ್ಕಾಗಿಲ್ಲ ಸಿದ್ದರಾಮಯ್ಯನವ್ರಿಗೂ ಅಂತಕ್ಕಂಥದ್ದು ಆ ಆರೋಪವನ್ನು ಕೂಡ ವಿಪಕ್ಷಗಳು ನಿಶ್ಚಿತವಾಗಿ ಮಾಡ್ತವೆ ಹೀಗೊಂದು ಫಿಕ್ಸ್ ಸಿಚುವೇಶನ್ ಇದೆ ಮತ್ತು ನನಗನ್ಸುತ್ತೆ ಸಿದ್ದರಾಮಯ್ಯ ಇರಲಿ ಡಿ ಕೆ ಶಿವಕುಮಾರ್ ಇರಲಿ ಒಂದು ಪ್ಲೇಯಿಂಗ್ ಟು ದ ಗ್ಯಾಲರಿ ನಿಶ್ಚಿತವಾಗಿ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯನವ್ರಿಗೆ ತಮ್ಮ ವೋಟ್ ಬ್ಯಾಂಕ್ ಅನ್ನು ಉಳಿಸ್ಕೊಳ್ಬೇಕು ಅಂತಕ್ಕಂಥದ್ದು ಡಿ ಕೆ ಶಿವಕುಮಾರ್ಗೆ ತನ್ನ ವೋಟ್ ಬ್ಯಾಂಕ್ ಈಗೇನು ಹತ್ರ ಬರ್ತಾ ಇದೆ ಒಕ್ಕಲಿಗರನ್ನು ಈಗ ನಾನೇನಾದರೂ ಬೇರೆ ಸ್ಟ್ಯಾಂಡ್ ತೆಗೆದುಕೊಂಡ್ರೆ ದೇವೇಗೌಡರು ಒಕ್ಕಲಿಗರ ಮತಗಳನ್ನು ತೆಗೆದುಕೊಂಡು ಹೋಗ್ಬಿಡ್ತಾರೆ ಅಂತಕ್ಕಂಥ ಆತಂಕ ಡಿ ಕೆ ಶಿವಕುಮಾರ್ಗೂ ಕೂಡ ಇದೆ ಹೀಗಾಗಿ ಈ ವಿಷಯವನ್ನು ಹೇಗೆ ಬಗೆಹರಿಸಲಾಗತ್ತೆ ಅಂತಕ್ಕಂಥದ್ದು ಭಾಳ ಕುತೂಹಲಕಾರಿ ಅಂತ ಅಂದರೆ ನನಗನ್ಸುತ್ತೆ ಮುಂದಿನ ಈಗ ಜಯಪ್ರಕಾಶ್ ಹೆಗಡೆ ಈ ಮಂತ್ ಎಂಡಲ್ಲಿ ಈ ವರದಿಯನ್ನು ಕೊಡ್ತಾರೆ ಯಾಕಂದರೆ ಅವ್ರು ಟರ್ಮ್ ಮುಗಿಯುತ್ತೆ ಟರ್ಮ್ ಮುಗಿಯೋಕ್ಕಿಂತ ಮುಂಚೆ ಅವರು ವರದಿಯನ್ನು ಕೊಡಬೇಕು ವರದಿಯನ್ನು ಕೊಟ್ಟ ನಂತರ ಅದನ್ನು ಕ್ಯಾಬಿನೆಟ್ ಅಕ್ಸೆಪ್ಟ್ ಮಾಡಬೇಕು ಅದು ಅಕ್ಸೆಪ್ಟ್ ಮಾಡುವ ತನಕ ಸಾಕಷ್ಟು ಜಿದ್ದಾಜಿದ್ದಿ ಗುದ್ದಾಟಗಳು ನಡೀತವೆ ಅಂತ ಅನ್ಸುತ್ತೆ ಯಾಕಂದರೆ ಸಿದ್ದರಾಮಯ್ಯನವ್ರಿಗೂ ಇದೆ ಅವ್ರದ್ದು ಎರಡನೇ ಟರ್ಮು ಹೆಚ್ಚು ಕಡಿಮೆ ಇನ್ಮೇಲೆ ಚುನಾವಣೆಗೆ ನಿಲ್ಲಲ್ಲ ಅಂತ ಹೇಳಿದ್ದಾರೆ ಹೀಗಾಗಿ ಅಹಿಂದ ಸಮುದಾಯಗಳಿಗೆ ನಾನು ಒಂದು ರೀತಿ ಕಾಂತರಾಜ್ ಆಯೋಗದ ವರದಿಯನ್ನು ಕೊಟ್ಟು ಇವತ್ತು ನಾವು ಹೇಳ್ತೀವಲ್ಲ ಈಗ ದೇವರಾಜ ಅರಸರು ಹಾವನೂರು ಆಯೋಗದ ವರದಿ ಅಂದರೆ ಮಂಡಲ್ಕ್ಕಿಂತ ಇಲ್ಲಿ ಮೊದಲು ಹಾವನೂರು ಆಯೋಗದ ವರದಿ ಇತ್ತು ಅಂತಕ್ಕಂಥದ್ದು ಆ ರೀತಿಯಲ್ಲಿ ಒಂದು ಹಿಸ್ಟ್ರಿ ಬುಕ್ಸ್ನಲ್ಲಿ ಇರಬೇಕು ಅಂತಕ್ಕಂಥದ್ದು ಸಿದ್ದರಾಮಯ್ಯನವ್ರ ಮನಸ್ಸಿನಲ್ಲಿ ನಿಶ್ಚಿತವಾಗಿರುತ್ತೆ ನೀವು ಯಾವ ಕಾರಣದಿಂದ ಯಾವ ಮಾತನ್ನು ಹೇಳಿ ಪಾಲಿಟಿಕ್ಸ್ ಶುರು ಮಾಡಿರ್ತೀರೋ ಅಂತಿಮವಾಗಿ ನಿಮ್ಗೆ ಆ ವರದಿಯನ್ನು ಬಂದಾಗ ಅದನ್ನು ತೆಗೆದುಕೊಳ್ಳೋಕ್ಕೂ ಆಗಲ್ಲ ಅಂತಕ್ಕಂಥದ್ದು ಸಿದ್ದರಾಮಯ್ಯನವರು ಆ ಪಾಲಿಟಿಕ್ಸನ್ನು ಮಾಡಲಿಕ್ಕೆ ಇಚ್ಛೆ ಪಡಲ್ಲ ಅಂತ ನನಗನ್ಸುತ್ತೆ ಹೀಗಾಗಿ ಒಂದು ರೀತಿಯ ತಿಕ್ಕಾಟದ ಒಂದು ರೀತಿಯ ಸಂಘರ್ಷದ ಮುನ್ಸೂಚನೆಗಳು ಸಿಗ್ತಾ ಇವೆ ಹೇಗೆ ಬಗೆಹರಿಸ್ತಾರೆ ಮುಂದಿನ ದಿನಗಳಲ್ಲಿ ಇದೇನಾಗತ್ತೆ ಅಂತಕ್ಕಂಥದ್ದು ಕುತೂಹಲಕಾರಿ ಅಂತ ನನಗನ್ಸುತ್ತೆ ವರದಿಯ ಅಕ್ಸೆಪ್ಟ್ ಮಾಡೋದ್ರಿಂದಾಗಿ ಆಗುವ ಬದಲಾವಣೆಗಳೇನು ಮತ್ತು ಅದರಿಂದಾಗುವ ಆ ಸಮುದಾಯಗಳಿಗೆ ಆಗುವ ಲಾಭಗಳೇನು ಪ್ರಶಾಂತ್ ನೋಡಿ ಪ್ರಮುಖವಾಗಿ ಯಾವುದೇ ಇವತ್ತಿನ ದಿನಗಳಲ್ಲಿ ನನಗನ್ಸುತ್ತೆ ಒಂದು ಜಾತಿ ಸಂಘರ್ಷದ ಒಂದು ಬಿಟ್ಟರೆ ಇದು ಯಾವತ್ತಿಗೂ ಆಗ್ತಾನೆ ಇರುತ್ತೆ ಹೌದು ಆದರೆ ಪ್ರತಿಯೊಂದು ಜಾತಿಯ ಸ್ಥಿತಿಗತಿ ಏನಿದೆ ಈಗ ಮೀಸಲಾತಿ ಕೊಟ್ಟ ನಂತರವೂ ಕೂಡ ಇಷ್ಟೊಂದು ವರ್ಷಗಳವರೆಗೆ ಯಾವ್ಯಾವ ಜಾತಿಗಳು ಈ ಮೀಸಲಾತಿಯನ್ನು ತೆಗೆದುಕೊಳ್ತಾ ಇವೆ ಅನೇಕ ಜಾತಿಗಳಿಗೆ ಈ ಮೀಸಲಾತಿಯ ಫ್ರುಟ್ಸೇ ತಲುಪಿಲ್ಲ ಅವುಗಳ ಸಾಮಾಜಿಕ ಆರ್ಥಿಕವಾಗಿರ್ತಕ್ಕಂಥ ಸ್ಥಿತಿಗತಿ ಏನಿದೆ ಅಂತಕ್ಕಂಥದ್ದನ್ನು ಅರಿಯೋದು ಬಹಳ ಮುಖ್ಯ ಇದೆ ಒಂದು ಸರ್ಕಾರವಾಗಿ ಒಂದು ಸಮಾಜವಾಗಿ ಅಂತ ನನಗೆ ಅನ್ಸುತ್ತೆ ರೈಟ್ ಇಲ್ಲಾದಲ್ಲಿ ನೀವು ಪಾಲಿಸಿಗಳನ್ನು ಹೇಗೆ ಫಾರ್ಮುಲೇಟ್ ಮಾಡ್ತೀರಿ ಅಂತಕ್ಕಂಥದ್ದು ಕೂಡ ದೊಡ್ಡದಾಗಿರ್ತಕ್ಕಂಥ ಪ್ರಶ್ನೆ ನೀವು ಅಂತಿಮವಾಗಿ ಪಾಲಿಸಿ ಫಾರ್ಮುಲೇಟ್ ಮಾಡಬೇಕು ಹಿಂದುಳಿದ ಮಿನಿಸ್ಟ್ರಿ ಇದೆ ದಲಿತರಿಗೆ ಅನೇಕ ಅನುದಾನಗಳನ್ನು ಕೊಡಲಾಗತ್ತೆ ಯಾವ ಬೇಸಸ್ ಮೇಲೆ ಕೊಡ್ತಾ ಇದ್ದೀರಿ ಅವ್ರ ನೀಡ್ಸ್ ಏನು ನೋಡಿ ಜಾತಿಯ ನಂಬರ್ಸ್ ಅಂತಕ್ಕಂಥದ್ದು ಒಂದು ಸ್ಪೆಕ್ಟಾಕಲ್ ನನಗನ್ಸುವ ಪ್ರಕಾರ ಈಗ ಈ ಕಾಂತರಾಜ್ ಆಯೋಗದ ವರದಿ ಅದರಲ್ಲಿ ಆಗಿರ್ತಕ್ಕಂಥ ಸಮಸ್ಯೆ ಏನು ಅಂತಂದರೆ
ಈ ವರದಿಯನ್ನು ಬಹಿರಂಗಗೊಳಿಸಲಾಯಿತು. ಕೆಲವರು ಹೇಳುವ ಪ್ರಕಾರ ಚುನಾವಣೆಯ ದೃಷ್ಟಿಯಿಂದ ಕೂಡ ನಿಮ್ಮ ನಿಮ್ಮ ಕಾನ್ಸ್ಟಿಟ್ಯೂಯೆನ್ಸಿಯಲ್ಲಿ ಇಷ್ಟಿಷ್ಟು ಸಂಖ್ಯೆ ಇದೆ ಅನ್ನೋದನ್ನು ಕೂಡ ಶಾಸಕರಿಗೆ 2018 ರ ಮುಂಚೆ ಕಾಂಗ್ರೆಸ್ ಶಾಸಕರಿಗೆ ಕೊಡಲಾಯಿತು. ತೆಗೆದುಕೊಳ್ಳಿ ಇಷ್ಟಿದೆ ನೀವು ಇದರ ಪ್ರಕಾರ ಪೊಲಿಟಿಕ್ಸ್ ಮಾಡಿ ಅಂತ. ಆದರೆ ಅಂತಿಮವಾಗಿ ಚುನಾವಣಾ ಫಲಿತಾಂಶದಲ್ಲಿ ಕಾಂಗ್ರೆಸ್ ಸೋಲುಂಟು. ಹೇಗೆ ನನಗನ್ಸುತ್ತೆ ಈ ಇಡೀ ವರದಿ ಏನಿದೆ ಅಲ್ಲ, ಈ ವರದಿ ಜಾತಿ ಗಣತಿ ಅಲ್ಲ, ಇದೊಂದು ಆರ್ಥಿಕವಾಗಿರತಕ್ಕಂತ ಸರ್ವೇಕ್ಷಣೆ. ಅಂದರೆ ನಾವೀಗ ಇಲೆಕ್ಷನ್ ಸರ್ವೆಗಳನ್ನು ಮಾಡ್ತೀವಿ, ಸರ್ವೆಗಳಲ್ಲಿ ಏನು ಮಾಡ್ತೀವಿ, ವಿ ಕನೆಕ್ಟ್ ಯೂನಿಟ್ ಟು ಯೂನಿವರ್ಸ್. ನಾವೊಂದು ಸ್ಯಾಂಪಲ್ಸ್ಗಳನ್ನು ತೆಗೆದುಕೊಳ್ತೀವಿ, ಆ ಸ್ಯಾಂಪಲ್ಸ್ ದೊಡ್ಡ ಸಮುದಾಯದ ದೊಡ್ಡ ಜನಸಮುದಾಯ ಹೇಗೆ ಅವ್ರ ಬಿಹೇವಿಯರಲ್ ಪ್ಯಾಟರ್ನ್ ಅಂತಕ್ಕಂಥದ್ದನ್ನು ಅರಿಯುವ ಪ್ರಯತ್ನವನ್ನು ಮಾಡ್ತೀವಿ. ಪ್ರಾಯಶಃ ಈ ಸರ್ವೇಕ್ಷಣೆ ಕೂಡ ಅದೇ ರೀತಿಯಾಗಿ ಮಾಡಿದ್ದಾಗಿದೆ. ಹೀಗಾಗಿದ್ದನ್ನು ಜಾತಿ ಗಣತಿ ಅಂತಕ್ಕಂಥ ರೀತಿಯಲ್ಲಿ ಇದನ್ನು ನೋಡೋದು ಸರಿನಾ ತಪ್ಪ ಅಂತಕ್ಕಂಥದ್ರ ಬಗ್ಗೆ ನನಗನ್ಸುತ್ತೆ ಇದನ್ನು ವಿ ಕೆನಾಟ್ ಬಿ ಎ ಜಜ್ಮೆಂಟಲ್. ಇದೊಂದು ಚರ್ಚೆ ಸಮಾಜದಲ್ಲಿ ಕೂಡ ನಡೀಬೇಕಾಗತ್ತೆ. ಈ ವರದಿಯನ್ನು ಒಪ್ಕೊಳ್ಬೇಕಾ, ಈ ವರದಿಯ ಸಾಧಕಗಳೇನು, ಈ ವರದಿಯ ಬಾಧಕಗಳೇನು, ವರದಿ ಕೊಟ್ಟ ತಕ್ಷಣ ಒಪ್ಕೊಳ್ಬೇಕು ಅಂತಕ್ಕಂಥದ್ದೇನಿಲ್ಲ. ಹೇಗೆ ವರದಿ ಅರೈವ್ ಮಾಡಲಾಯಿತು, ಈ ನಂಬರ್ಸ್ ಹೇಗೆ ಬಂತು. ಈಗ ಅನೇಕರು ನಿನ್ನೆ ಹೇಳ್ತಾ ಇದ್ರು, ನಿನ್ನೆ ಕೂಡ ನಮ್ಮ ಪ್ಯಾನಲ್ನಲ್ಲಿ ಚರ್ಚೆ ನಡೆಯುವಾಗ ಹೇಳ್ತಾ ಇದ್ರು, ನಮ್ಮ ಮನೆಗೆ ಬಂದಿಲ್ಲ, ನಿಮ್ಮ ಮನೆಗೆ ಬಂದಿಲ್ಲ, ಅವ್ರ ಮನೆಗೆ ಬಂದಿಲ್ಲ, ಅದು ಹೇಗೆ ವರದಿ ತಯಾರಿಸಲಾಯಿತು ಅಂತಕ್ಕಂಥದ್ದು. ಈ ಪ್ರಶ್ನೆ ಹೇಳೋದು ಸ್ವಾಭಾವಿಕ. ನೀವು ಜಾತಿ ಗಣತಿ ಅಂತ ಮಾಡಿದಾಗ ಪ್ರತಿಯೊಂದು ಮನೆಗೂ ಆ ಗಣತಿ ಹೋಗಲೇಬೇಕಾಗತ್ತೆ. ದಟ್ಸ್ ವಾಟ್ ನಾನು 10ರಲ್ಲಿ ಆ 4 ಮನೆಗೆ ಹೋಗಿ ನೀವೊಂದು ವರದಿನ ತಯಾರಿಸ್ತೀರಾ ಅಂದ್ರೆ ಉಳಿದ 6 ಮನೆಗಳನ್ನ ನೀವು ಬಿಟ್ಟು ಹಾಗೆ ಲೆಕ್ಕ, ಅದರಿಂದಾಗಿ ನೀವು ತಯಾರಿಸಿರೋ ವರದಿಯನ್ನ ಹೆಂಗೆ ಒಪ್ಪೋದು ಅನ್ನೋದು ಒಂದು ಪ್ರಶ್ನೆ ಬರುತ್ತೆ. ಬಗ್ಗೆ ನೋಡಿ, ವರದಿಯನ್ನ ಕೊಡ್ಲೇಬಾರದು ಅಂತಕ್ಕಂಥದ್ರಲ್ಲಿ ಹುರುಳಿಲ್ಲ. ಬಟ್ ನೀವು ಯಾವ ಎಕ್ಸೆಪ್ಟ್ ಮಾಡಬೇಕೋ ಬೇಡವೋ ಅಂದಾಗ ಒಂದು ಸಾರ್ವಜನಿಕ ಚರ್ಚೆ ಆ ವರದಿ ಒಳಗಿನ ಅಂಶಗಳ ಬಗ್ಗೆ ಕೂಡ ಆಗಬೇಕು, ಒಂದು ಚರ್ಚೆ ಆಗಬೇಕು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.